ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಯಾನಸ್ಟ್ ಯೂಟ್ಯೂಬ್ ಚಾನಲ್. ನಾನು ಕವ್ಯ. ಇನ್ ಪ್ರಿವಿಯಸ್ ಸೆಷನಲ್ಲಿ ನಿಮಗೆ ಪಿ ಒ ಚಾರ್ಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಈಗ ಪಿ ಒ ಚಾರ್ಟಲ್ಲಿ ನೆಕ್ಸ್ಟ್ ಪಾಠನ ಹೇಳ್ಕೊಡ್ತೀನಿ. ಈಗ ನಾನು ಬ್ಯಾಕ್ಗ್ರೌಂಡ್ ಫಿಲ್ಲಿಂಗ್ಸನ್ನು ಮಾಡಬೇಕು. ಈಗ ಈ ಒಂದೊಂದು ಇದಕ್ಕೂ ನಾನು ಫಿಲ್ಲನ್ನು ಮಾಡಬೇಕು ಅಂದರೆ ಈಗ ಲೇಔಟ್ ತಿಳ್ಕೊಂಡಿದ್ರಿ. ಈಗ ಫಾರ್ಮ್ಯಾಟ್, ಫಾರ್ಮ್ಯಾಟಿಗೆ ಬಂದರೆ ಶೇಪ್ ಫಿಲ್ಸಲ್ಲಿ ನೀವು ಬೇರೆ ಬೇರೆ ಕಲರ್ಸ್ನ ಕೊಡ್ಬೋದು. ಪಿಕ್ಚರ್ ಫಿಲ್ ಕೂಡ ನೀವು ಇಲ್ಲಿ ಮಾಡ್ಬೋದು. ಪಿಕ್ಚರ್ಸ್ ಅಂತ ತೊಗೊಂಡು ಇಲ್ಲಿ ಪಿಕ್ಚರ್ಸ್ನ ನೀವು ಫಿಲ್ ಕೂಡ ಇದಕ್ಕೆ ಮಾಡ್ಬೋದು. ಸೊ ಎಕ್ಸಾಂಪಲ್, ನಾನು ಸ್ಯಾಂಪಲ್ಸ್ ಪಿಕ್ಚರ್ಸ್ನ ತೊಗೊಳ್ತೀನಿ. ಸ್ಯಾಂಪಲ್ಸ್ ಪಿಕ್ಚರ್ಸ್ನ ತೊಗೊಂಡು ಆ ಪಿಕ್ಚರ್ಸ್ನ ಫಿಲ್ನ ನಾವು ಅದಕ್ಕೆ ಅಪ್ಲೈ ಮಾಡ್ಬೋದು, ಅಥವಾ ಯಾವುದೇ ಒಂದು ಪಿಕ್ಚರ್ಸ್ನ ನಾವು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಹಾಗೆ ನಮಗೆ ಪಿಕ್ಚರ್ಸ್ ಬೇಡ, ನಮಗೆ ಕಲರ್ಸ್ ಬೇಕು ಅಂದರೆ ದೆನ್ ಗೋ ಫಾರ್ ಶೇಪ್ ಫಿಲ್ಲರ್ ಪಿಕ್ಚರ್ಸ್. ಪಿಕ್ಚರ್ಸ್ಗಿಂತ ಮುಂಚೆ ದೆನ್ ಗ್ರೇಡಿಯಂಟ್, ಪಿಕ್ಚರ್ ಫಿಲ್, ಶೇಪ್ ಫಿಲ್, ಗ್ರೇಡಿಯಂಟ್, ಮೋರ್ ಗ್ರೇಡಿಯಂಟ್. ಮೋರ್ ಗ್ರೇಡಿಯಂಟಿಗೆ ಹೋಗಿ ಇಲ್ಲಿ ಪ್ಯಾಟರ್ನ್ ಫಿಲ್, ಪ್ಯಾಟರ್ನ್ ಫಿಲ್ಲಲ್ಲಿ ನಿಮಗೆ ಯಾವ ಥರ ಫಿಲ್ಸ್ ಬೇಕು. ಓಕೆ, ಶೇಪ್ ಎಫೆಕ್ಟ್ಸ್, ಶೇಪ್ ಎಫೆಕ್ಟ್ಸ್ನ ಶ್ಯಾಡೋ ಬೇಕು ಅಂದರೆ ಶ್ಯಾಡೋ ಕೊಟ್ಕೊಬೋದು. ದ್ಯಾನ್ ಈಗ ಬ್ಯಾಕ್ಗ್ರೌಂಡ್ ಫಿಲ್ಲನ್ನು ಮಾಡಬೇಕು. ಶೇಪ್ ಫಿಲ್, ಶೇಪ್ ಫಿಲ್ಗೆ ನೀವು ಬ್ಯಾಕ್ಗ್ರೌಂಡ್ ಫಿಲ್ಲನ್ನು ಕೂಡ ಕೊಟ್ಕೊಬೋದು. ಯಾವ ಥರ ಕಲರ್ಸ್ ಬೇಕು ಆ ಥರ ಕಲರ್ಸ್ನ ಅಪ್ಲೈ ಮಾಡ್ಬೋದು. ಇದಕ್ಕೂ ಎಫೆಕ್ಟ್ಸ್ನ ಅಪ್ಲೈ ಮಾಡ್ಬೋದು. ಓಕೆ, ಇದಕ್ಕೂ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು. ಹಾಗೆ ನೆಕ್ಸ್ಟ್ ಇಲ್ಲಿ ನಾವು ಟೆಕ್ಸ್ಟ್ಗೆ ಕೂಡ ನಾವಿಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಪಿಕ್ಚರ್ಸ್ ಆ್ಯಂಡ್ ಟೆಕ್ಸ್ಟ್ನ ಅಲೈನ್ಮೆಂಟನ್ನು ಯಾವ ರೀತಿ ಬೇಕೋ ಹಾಗೆ ನಾವಿಲ್ಲಿ ಅಪ್ಲೈ ಮಾಡ್ಕೊಬೋದು. ಓಕೆ, ಈಗ ಡೇಟಾ ರಿವ್ಯೂ ವ್ಯೂ. ಸೊ ರಿವ್ಯೂವಲ್ಲಿ ಬಂದರೆ ನಮಗೆ ಡೇಟಾ ಈ ಫಿಲ್ಟರ್ನ ಆಪ್ಷನ್ಸ್ನ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ನಾವಿಲ್ಲಿ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸನ್ನು ಕೂಡ ನಾವಿಲ್ಲಿ ಮಾಡ್ಬೋದು. ಡಿಸೈನ್ಸ್ ಆ್ಯಂಡ್ ಲೇಔಟ್, ಲೇಔಟಲ್ಲಿ ನಿಮಗೆ ಚಾರ್ಟ್ ಫಾಲ್, ಚಾರ್ಟ್ ಫ್ಲೋರ್, 3D ರೊಟೇಷನ್ಸ್, ಅನಲೈಸ್ ಅಂತ ಬಂದರೆ ಇಲ್ಲೂ ಕೂಡ ಸ್ಲೈಸರ್ ಬರುತ್ತೆ. ಇನ್ಸರ್ಟ್ ಸ್ಲೈಸರ್ ಅಂತ ಕೊಟ್ಟು ಇಲ್ಲಿ ನೀವು ನನ್ನ ಪಿ ಒ ಟೇಬಲಲ್ಲಿ ಹೇಳ್ಕೊಟ್ಟಿದ್ದೆ ಡೆಸಿಗ್ನೇಷನ್ ಯಾವುದ್ರದ್ದು ಸ್ಲೈಸರ್ ಬೇಕೋ ಆ ಸ್ಲೈಸರ್ನ ಓಪನ್ ಮಾಡ್ಕೊಬೋದು. ಓಪನ್ ಮಾಡಿಕೊಂಡು ಈಗ ನಿಮಗೆ ಬೇಸಿಕ್ ಸ್ಯಾಲ್ರಿ ಮೇಲೆ ನೀವು ಸ್ಲೈಸರ್ನ ನೋಡ್ತೀರಾ ಅಥವಾ ಸಿ ಒ ಡಿಪಾರ್ಟ್ಮೆಂಟಿಂದ ನೋಡ್ತೀರಾ ನೋಡ್ಕೊಬೋದು. ಈಗ ಸಿ ಒ ಅಂತ ಕೊಟ್ಟರೆ ಸಿ ಒದು ಸ್ಲೈಸರ್ ಬಂತು. ಡೈರೆಕ್ಟರ್, ಎಂಪ್ಲಾಯ್ ಎಷ್ಟು ಜನ ಇದ್ದಾರೆ, ಮ್ಯಾನೇಜರ್, ಈಗ ಅವ್ರದ್ದು ಕೂಡ ನಾವು ಚಾರ್ಟ್ ವೈಸಲ್ಲಿ ನೋಡ್ಬೋದು. ಸೊ ಅಥವಾ ನೆಕ್ಸ್ಟ್ ಇಲ್ಲಿ ಬಂದರೆ ಪರ್ಟಿಕ್ಯುಲರ್ ಒಬ್ಬೊಬ್ಬರದ್ದು ನೇಮನ್ನು ನೋಡಬೇಕು ಅಂದರೆ ನೇಮ್ದರಲ್ಲಿ ಕೂಡ ನಾವು ನೋಡ್ಕೋಬೋದು. ಈ ರೀತಿ ಸ್ಲೈಸರ್ನ ಕೂಡ ಅಪ್ಲೈ ಮಾಡಿ ನಾವು ಚಾರ್ಟ್ ಆಪ್ಷನ್ಸ್ನ ಯೂಸ್ ಮಾಡ್ಬೋದು. ಇದನ್ನು ಪಿ ಒ ಚಾರ್ಟ್ ಅಂತ ಕರಿತೀವಿ. ಓಕೆ, ದೆನ್ ಈ ಚಾರ್ಟನ್ನು ನಾವು ಯೂಸ್ ಮಾಡಿಕೊಂಡ್ರೆ ಮಾತ್ರ ಡಿಸೈನ್, ಲೇಔಟ್, ಫಾರ್ಮ್ಯಾಟ್, ಅನಲೈಸ್ ಅಂತ ಬರುತ್ತೆ. ಅನಲೈಸಲ್ಲಿ ರಿಫ್ರೆಶ್ ಅಂದರೆ ರಿಫ್ರೆಶ್ ಎಲ್ಲ ಆಗುತ್ತೆ, ಕ್ಲಿಯರ್ ಅಂತ ಅಂದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಫೀಲ್ಡ್ ಲೀಸ್ಟ್ ಕೂಡ ಮತ್ತು ನಾವು ಸೆಟ್ಟಿಂಗ್ಸ್ನ ಕೂಡ ನಾವಿಲ್ಲಿ ಫೀಲ್ಡ್ ಲೀಸ್ಟ್ನ ಕೂಡ ತಗೊಂಡು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಬಂದರೆ ಫೀಲ್ಡ್ ಬಟನ್ಸ್ ಕೂಡ, ಶೋ ರಿಪೋರ್ಟ್ ಫಿಲ್ಟರ್ ಬಟನ್ಸ್, ಯಾವ ಥರ ನಿಮಗೆ ಬಟನ್ಸ್ ಬೇಕೋ ಅದನ್ನು ನಾವಿಲ್ಲಿ ಚೂಸ್ ಮಾಡ್ಕೊಬೋದು. ದೆನ್ ಹೈಡ್ ಆಲ್ ಅಂದರೆ ಎಲ್ಲ ಹೈಡ್ ಆಗಿರುತ್ತೆ, ನಮಗೆ ಮತ್ತೆ ಬೇಕು ಅಂದರೆ ಹೈಡ್ ಆಲ್ನ ತೆಗಿರಿ. ಈ ರೀತಿ ನೋಡಿದ್ರಲ್ಲ ಫ್ರೆಂಡ್ಸ್, ಪಿ ಒ ಚಾರ್ಟ್ ಆ್ಯಂಡ್ ಪಿ ಒ ಟೇಬಲ್ನ ಯಾವ ರೀತಿ ಮಾಡ್ಬೋದು ಅಂತ ಒನ್ ಬೈ ಒನ್ ವೀಡಿಯೋ ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ ಅಡ್ವಾನ್ಸ್ ಎಕ್ಸೆಲ್ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.